आंध्र प्रदेश ओके मुन्नूर किलोमीटर आगते नम नेटिव नान हीगे यूट्यूबल इवर बगे माहिति तिळ्कोंडु अवरन्न कांटाक्ट माडि इल्लि बंदु ओंदु 50 गिडगळु तगोंडु होग्ता इदीनि नानु इन्नु मुंदे इन्नु ओंदु 500 गिडगळु बेकु इल्लिंद ओके परिचय आगिदारे ओळ्ळे इदर बग्गे गैडेन्स इदे ओळ्ळे तेलुवे ओळ्ळे नालेज इदे इदर बग्गे ननगे ओळ्ळे ससिगळु कोट्टिद्दारे ओके तुंबा धन्यवादगळु ओके सो ननगे तुंबा खुशि आयितु इल्लि बंदु तोटदल्लि नानु ನೋಡ್ಕೊಂಡು ನಾನು ತಗೊಂಡು ಹೋಗ್ತಾರೆ ಅದರಿಂದ ಓಕೆ ಸೊ ಥ್ಯಾಂಕ್ ಯು ಮಾತಾಡಿ ಅಣ್ಣ ನಾವು ಮಳವಳ್ಳಿ ತಾಲೂಕು ಕಿರ್ಗೋಲ್ ಹೋಬಳಿ ಕೊದಂಕೊಪ್ಪಲ ಗ್ರಾಮದಿಂದ ನಾವು ಇಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ಬಸರಾಜು ಅಂದ್ಬಿಟ್ಟು ತೆಗನ್ ಸಸಿ ನರ್ಸರಿ ಮಾಡ್ತಾರೆ ಮತ್ತು 2 ಎಕರೆ ಪ್ಲಾಂಟೇಷನ್ನು ಮಾಡಿ ಒಳ್ಳೆ ಫಲ ಬಿಟ್ಟಿದೆ ಇವರು ನೈಸರ್ಗಿಕವಾಗಿ ಬೆಳೆಯುವಂಥ ವ್ಯಕ್ತಿ ಇವರಿಂದ ನಾವು ಕಲಿಬೇಕಾದದ್ದು ಬೇಜನಿದೆ ಹಾಗಾಗಿ ಈ ಸಸಿ ಚೆನ್ನಾಗಿದೆ ಅಂತೇಳಿ ನಾವು ಇವರ ಹತ್ರ 220 ಸಸಿನ ಇವತ್ತು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಬಸರಾಜಣ್ಣವರ ಹತ್ರ ಹಾಗಾಗಿ ಇಲ್ಲಿ ಸಸಿನ ಇವತ್ತು ತಕೊಂಡು ಹೋಗ್ತಿದ್ದೀವಿ ಇಲ್ಲಿ ತೆಂಗಿನ ಸಸಿ ನೋಡಿ ಕಾಣಿಸ್ತಾ ಇದೆಲ್ಲ ಇದು ಹಾಗಾಗಿ ಇಷ್ಟಪಟ್ಟು ತಕೊಯ್ತಿರುವಂಥದ್ದು ಆಮೇಲೆ ಇವರು ಪಾಪ ಹ್ಯಾಂಡಿಕ್ಯಾಪ್ ಇವರು ಪಾಪ ಹೇಳಬಾರ್ದು ವಿಡಿಯೋದಲ್ಲಿ ಪಾಪ ನಾನು ಲೈಕ್ ಮಾಡಿ ಬಂದಿದ್ದಾರೆ ಬಹಳ ಪ್ರಾಮಾಣಿಕವಾಗಿ ಸಸಿ ಕೊಟ್ಟಿದ್ದೀನಿ ಅವರಿಗೆ ಅವರು ಕೇಳೋ ತರನೇ ಕಿತ್ತುಕೊಟ್ಟಿದ್ದೀನಿ ಪಾಪ ಅವರು ನೆಟ್ಟಿ ಬೆಳೆಸಲಿ ಅದು ನನ್ನ ತೋಟ ಅಂತ ಕೊಟ್ಟಿದ್ದೀನಿ ಅವರಿಗೆ ಸರ್ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ನಮಸ್ಕಾರ ನೋಡಿ ಬಿತ್ತನೆ ಬೀಜ ಇದು ಟಿಪ್ ಟೂರ್ ಏನು ಟಾಲ್ ಇದೆ ಟಿಪ್ ಟೂರ್ ಕಾಯಿ ಅಂತೀರ ಅದಕ್ಕಿಂತ ತುಂಬ ದಪ್ಪದು ಇದು ಆ್ಯಕ್ಚುಲಿ 1 kg ಎಬೋ 1 kg ಇಂದ 1 kg 800 ಗ್ರಾಂ ಬರೋವರೆಗೂ ಕಾಯಿ ಇದು ನೆಕ್ಸ್ಟು ನೋಡಿ ಇದು ಆ್ಯಕ್ಚುಲಿ ಇದು ಎಷ್ಟು ಒಂದು 60-65 ವರ್ಷದ್ದು ಇದು ಇದು ಕೂಡ 60-65 ವರ್ಷದ್ದು ಇದು ಒಳ್ಳೆ ಸೈಜ್ ಬರುತ್ತೆ ಇದು ಕೂಡ ನಾವೆಲ್ಲ ಸಪ್ರೇಟ್ ಸಪ್ರೇಟ್ ತೋಟದ್ದೇ ಸಪ್ರೇಟ್ ಸಪ್ರೇಟ್ ಕೂಡ ಮಾಡ್ತೀವಿ ಹಾಂ ನೀವು ಬಂದಾಗ ನೀವು ಸಪ್ರೇಟ್ ಸಪ್ರೇಟೇ ನೀವು ಸಪ್ ತೋಟ ತೋರಿಸಿ ಸಸಿ ಕೊಡುವಂಥದ್ದು ಇದು ಕೂಡ ನೋಡಿ ನಮ್ಮ ಹತ್ರ ಎಲ್ಲ ಒಳ್ಳೆ ಇಳುವರಿ ಬರುವಂಥದ್ದು ಇದು ಕೂಡ ಇದು ಕೂಡ ಇದು ವಿತೌಟ್ ನೀರಾವರಿ 110 ವರ್ಷದ ಮರದ್ದು ಬೀಜ ತುಂಬ ಚೆನ್ನಾಗಿದೆ ಇದು ಯಾರೋ ಸ್ನೇಹಿತರು ಕೊಟ್ಟರು ಇದು ತುಂಬ ಚೆನ್ನಾಗಿದೆ ಹಾಕಿ ಸಾರ್ ರೈತರು ಕುಡಿ ಅಂತ ತುಂಬ ಚೆನ್ನಾಗಿದೆ 100 ವರ್ಷ ಆಗಿದೆ ಇದಕ್ಕೆ ಇದು ನೀರಾವರಿ ಇಲ್ಲ ಮಳೆ ಆಧಾರದಲ್ಲಿ ಬೆಳೆದಿರೋದು ಸ್ನೇಹಿತರೆ ಹ್ಞೂ ನೋಡಿ ಇದೆಲ್ಲ ಫುಲ್ ಬಿತ್ತನೆ ಬೀಜ ಇದು ಇದೆಲ್ಲ ಸೆಲೆಕ್ಟೆಡ್ ನಾನು ಒಬ್ಬೊಬ್ಬರ ತೋಟದ್ದೇ ಸಪ್ರೇಟ್ ಸಪ್ರೇಟ್ ಹಾಕಿದ್ದೀನಿ ಬೇಕು ಅಂದರೆ ನೀವು ಬಂದಾಗ ಅವ್ರ ತೋಟ ತೋರಿಸಿ ನೋಡಿ ಒಳ್ಳೆ ಸೈಜ್ ಇದೆ ನೀವು ಟಿಪ್ ಟೂರ್ದು ಏನು ಸೈಜ್ ಇದೆ ಅದಕ್ಕಿಂತ ಡಬಲ್ ಸೈಜ್ ಇದೆ ಆಮೇಲೆ ನನ್ನ ಹತ್ರ ಸರ್ ತೆಂಗು ಸಸಿ ಕೂಡ ಇದೆ ನಾನು ಯಾವುದೇ ಥರದ ಗೊಬ್ಬರ ಕೂಡ ಹಾಕಿಲ್ಲ ನಾನು ಒಂದು ಕಾಳು ಕೂಡ ಗೊಬ್ಬರ ಹಾಕಿಲ್ಲ ನಾನು ಯಾವ ಸೈಂಟಿಸ್ಟ್ ಹತ್ರ ತೋರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ತೆಂಗು ಬೆಳೆಗಾರರು ನೀವು ರಸ್ತೆ ಬದಿಲಿ 50 ರೂಪಾಯಿ 60 ರೂಪಾಯಿ ತೊಗೊಂಡು ಸಸಿನ ಅಧ್ವಾನ ಆಗಬೇಡಿ ನಮ್ಮ ಹತ್ರ ತಗೊಳ್ಳಿ ಅಂತ ನಾನು ವಿಡಿಯೋ ಮಾಡಿ ವಾಟ್ಸಪ್ಗೆ ಮತ್ತು ಯೂಟ್ಯೂಬ್ಗೆ ಆಗ್ತಾಯಿಲ್ಲ ತೆಂಗು ಬೆಳೆಗಾರರು ಹಾಂ ಒಂದು ಸತಿ ಯೋಚನೆ ಮಾಡಬೇಕು ನೆಡಕ್ಕೆ ಮೊದಲು ಯೋಚನೆ ಮಾಡಿ ಆಮೇಲೆ ನೆಟ್ಟಾದಮೇಲೆ ಯಾವುದೋ ಸಸಿ ತಗೋಗಿ ನೆಟ್ಬಿಟ್ಟು ಪಶ್ಚಾತ್ತಾಪ ಪಡಬೇಡಿ ನೆಡಕ್ಕೆ ಮೊದಲು ಯೋಚನೆ ಮಾಡಿ ನಡಿ ನನ್ನ ಹತ್ರ ತಗೊಳ್ಳೇಬೇಕು ಅಂತೇನಿಲ್ಲ ನೀವೇ ಒಂದು 50-100 ಬಿತ್ತನೆ ಬೀಜ ತೊಗೊಂಡು ಒಟ್ಲಾಕ್ಕೊಂಡು ನಡಿ ತಮಿಳ್ನಾಡು ಸಸಿಗಳು 60 ರೂಪಾಯಿಗೆ 50 ರೂಪಾಯಿಗೆ ಜೊತೆ 100ಕ್ಕೆ 3 ಸಸಿ ಕೊಡ್ತಾರೆ ಅಂತ ನೆಟ್ಟಿ ನಾಳೆ ಫಲ ಬಿಡ್ದೇ ಭಾಳ ಪಶ್ಚಾತ್ತಾಪ ಪಡಬೇಡಿ ಗೊತ್ತಾಯ್ತರ ಈ ಟೈಪ್ ಮಾಡಿ ಇದೇ ಬೇಕಾದ್ರೆ ನೀವು ಜಪ್ಪೆ ಕೂಡ ಹಾಕೋಬೋದು ಹಾಂ ನೋಡಿ ಸರ್ ತುಂಬ ಚೆನ್ನಾಗಿದೆ ಸರ್ ನಮಸ್ತೆ ಇವರು ನಮ್ಮ ಸ್ನೇಹಿತರು ಇವರು ನಾಮಂಗಲ ತಾಲೂಕರ ಇವರು ಯಾವ್ದು ಊರು ಸರ್ ನಂಜನಗೂಡು ಇವ್ರದ್ದು ನಂಜನಗೂಡಿಂದ ಪಾಪ ಅಲ್ಲೆಲ್ಲೂ ಸಸಿ ಇಲ್ಲ ಅಂದ್ಬಿಟ್ಟು ಇಲ್ಲಿ ನಾಮಂಗಲ ತಾಲೂಕಿಗೆ ಹುಡುಕಿ ಬಂದವರೆ ಒಳ್ಳೆ ಉತ್ತಮ ತಳಿ ಸಸಿ ಕೊಡ್ತಾರೆ ಮತ್ತು ಒಳ್ಳೆ ಗ್ಯಾರಂಟೆಡ್ ಸಸಿ ಕೊಡ್ತಾರೆ ಆಮೇಲೆ ಸಸಿ ನೆಟ್ ಕೊಟ್ಟರು ಇವರು ಲೈಫ್ ಲಾಂಗ್ ನಮ್ಮ ಜೊತೇಲಿ ಇರ್ತಾರೆ ಅಂದ್ಬಿಟ್ಟು ಒಂದು 250 ಸಸಿ ತಗೋಗ್ತಾ ಇದ್ದಾರೆ ಸರ್ ಈ ಸಸಿನ ಸರ್ ಇವರು ಫಲ ಬಿಡುವವರೆಗೂ ಇವ್ರ ಜೊತೇಲಿ ಇದಕ್ಕೇನೇನು ಆರೈಕೆ ಮಾಡಬೇಕು ಏನೇನು ಅಂತ ಪಿನ್ ಟು ಪಿನ್ನು ನಾನು ಸರ್ ಇವ್ರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಇವ್ರು ನನ್ನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಓಕೆನಾ ಸರ್ ಓಕೆ ಓಕೆ ಹಾಂ ನಮಸ್ತೆ ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಳ್ಳ ಹೋಬಳಿ ಸೀಗೆಕುಪ್ಪೆ ಮತ್ತು ಚಕ್ರಬಾಯಿ ಗ್ರಾಮದವರು
ಹೋದ ಸರಿ 150 ಸಸಿ ತಗೊಂಡೋಗಿದ್ದು ಇವ್ರ ಹತ್ರ ಸಸಿಗಳು ತುಂಬ ಚೆನ್ನಾಗವೆ ಈಗಲೂ 150 ಸಸಿ ತಗೊಂಡೋಗ್ತಾ ಇದ್ದೀವಿ ಎಲ್ಲ ರೈತರು ಇದ್ರೆ ಇವ್ರ ಬಗ್ಗೆ ಸದುಪಯೋಗ ಪಡ್ಕೊಳ್ಳಿ ಗೊಬ್ಬರ ಮತ್ತು ಮೇವು ಏನು ಹಾಕಿಲ್ಲ ನ್ಯಾಚುರಲ್ ಆಗಿ ಬೆಳೆದವರೆ ತುಂಬ ಚೆನ್ನಾಗೈತೆ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ನಾಟಿ ಸಸಿಗಳು ತಿರುಗಾ ಇಂಥವು ದುಡ್ಡಿನ ಪ್ರಶ್ನೆ ಅಂತ ಅಲ್ಲ ಸಸಿ ಚೆನ್ನಾಗವೆ ಮುಂದಿನ ಭವಿಷ್ಯಕ್ಕೋಸ್ಕರ ಇವ್ರ ಹತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ